ನಮಸ್ಕಾರ, ಉದಯ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ಮೇ 1 ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಪಾಲಿಕೆ ಸದಸ್ಯೆ ರೇಖಾ ಕದರೇಶ್ ಪೌರ ಕಾರ್ಮಿಕರಿಗೆ ಆಹಾರ ಸಾಮಗ್ರಿ ವಿತರಿಸಿ ಸನ್ಮಾನಿಸಿ ಗೌರವಿಸಿದರು. ಕೊರೋನಾ ಸೋಂಕು ಹರಡುವಿಕೆ ತಡೆಗಟ್ಟಲು ದೇಶಾದ್ಯಂತ ಲಾಕ್ಡೌನ್ ಘೋಷಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ವಾರ್ಡ್ ನಂಬರ್ 38 ಚಲವಾದಿಪಾಳ್ಯದಲ್ಲಿ ಪಾಲಿಕೆ ಸದಸ್ಯೆ ರೇಖಾ ಕದರೇಶ್ ಮೇ 1 ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಪೌರ ಕಾರ್ಮಿಕರಿಗೆ ಶಾಲು ಹೊದಿಸಿ ಸನ್ಮಾನಿಸಿದರು. ಅಲ್ಲದೆ ಇಲ್ಲಿನ ಮುನೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಆಹಾರ ಸಾಮಗ್ರಿ ವಿತರಿಸಿದರು. कार्मिक दिनाचरण परवा नम वार्ड कॉपरेटर श्री रेखा कदरेश नम वर्कर पौर कार्मिक नम आरोग्य बहुत विचार तुम्हारा अनुकूल इवत नमगोस्क सन्मान किट दिन मामूली दिन किटू नम आरोग्य ना विचार डेली ना हे ना केस आरोग्य ऐन विचारीर अंत प्रतिदिन बंद नमने विचारको नम जो इन अध्यक्ष मत नम सूपरवैसर इवेलू सह बंद नम आरोग्य कापाड़को रीतियाल हेकोटू ಉದಯ ನ್ಯೂಸ್ ಕರ್ನಾಟಕದೊಂದಿಗೆ ಮಾತನಾಡಿದ ಪಾಲಿಕೆ ಸದಸ್ಯ ರೇಖಾ ಕದರೇಶ್ ಲಾಕ್ಡೌನ್ ನಿಂದಾಗಿ ಅನೇಕರು ಸಂಕಷ್ಟಕ್ಕೀಡಾಗಿದ್ದಾರೆ. ಕಾರ್ಮಿಕ ದಿನದ ಅಂಗವಾಗಿ ಸಮಾಜದ ಒಳಿತಿಗಾಗಿ ದುಡಿಯುವ ನಗರದ ಸ್ವಚ್ಛತೆ ಕಾಪಾಡುವ ಪೌರ ಕಾರ್ಮಿಕರನ್ನು ಗುರುತಿಸಿ ಆಹಾರ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಅಲ್ಲದೆ ಮೇ ದಿನದ ಅಂಗವಾಗಿ ಪೌರ ಕಾರ್ಮಿಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕೊರೋನಾ ಭೀತಿ ದೂರಾಗಲೆಂದು ದೇವರಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು ಎಂದರು. ಎಲ್ಲ ಜನರಿಗೂ ನಂದು ಒಂದು ಶುಭಾಶಯ ತಿಳಿಸ್ತಾ ಇದ್ದೀನಿ. ಅದೇ ಥರ ಪೊಲೀಸ್ ಅವರು ಇರಬೇಕು, ಡಾಕ್ಟರ್ ಇರ್ಬೋದು, ಆಶಾ ಕಾರ್ಯಕರ್ತರು ಇರ್ಬೋದು, ಮತ್ತು ನಮ್ಮ ಪಿ ಕೆ ಎಸ್ ಏನಿದ್ದಾರೆ, ನಮ್ಮ ವಾರ್ಡನ ಪೌರ ಕಾರ್ಮಿಕರು ಏನಿದ್ದಾರೆ, ವಾರ್ಡನ ಸ್ವಚ್ಛತೆಯನ್ನು ಮಾಡೋರು, ಅವ್ರು ಸ್ವಚ್ಛತೆ ಮಾಡಿರೋದ್ರಿಂದನೇ ಇವತ್ತು ನಮ್ಮ ಆರೋಗ್ಯನ ನಾವು ಕಾಪಾಡ್ಕೊಂಡು ಬರ್ತಾ ಇದ್ದೀವಿ. ಅದೇ ಥರ ಪೊಲೀಸವರು ಅಷ್ಟೇ, ಎಷ್ಟು ಮೇಂಟೈನ್ ಮಾಡಬೇಕು ಅಷ್ಟು ಮೇಂಟೈನ್ ಮಾಡಿ ಜನಗಳಿಗೆ ಅವೇರ್ನೆಸ್ ಕೊಟ್ಟು ಇದು ಮಾಡ್ತಾರೆ. ಅದೇ ಥರ ನಮ್ಮ ಬಿ ಬಿ ಎಫ್ ಪಿ ಕೌನ್ಸಿಲರ್ಸ್ ಇರ್ಬೋದು, ಎಮ್ ಎಲ್ ಎಗಳು ಇರ್ಬೋದು, ಎಂಪಿಗಳು ಇರ್ಬೋದು, ಎಲ್ಲರೂ ಈ ಕೊರೋನಾ COVID-19 ಏನಿದೆ ಇದ್ರ ಬಗ್ಗೆ ಎಲ್ಲ ಅವೇರ್ನೆಸ್ ಕೊಟ್ಟು ಎಲ್ಲರೂ ಹೇಳ್ತಾ ಇದ್ದಾರೆ. ನಮ್ಮ ಜನಗಳು ಈ 1ನೇ ತಾರೀಕು ಅನ್ನೋದನ್ನ ಇದೆಷ್ಟು ದಿನ ಇನ್ನೂ ಮುಂದೆ ಹೋಗುತ್ತೋ, ಈ ಇಟಲಿ ಇರ್ಬೋದು, ಅಮೆರಿಕಾ ಇರ್ಬೋದು, ಜಪಾನ್ ಇರ್ಬೋದು, ಇಂಥ ದೇಶಗಳಲ್ಲಿ ಎಷ್ಟು ಜನಗಳನ್ನ ಕಳ್ಕೊಂಡಿದ್ದಾರೆ ಅಂತ ಲೆಕ್ಕಕ್ಕೆ ಇಲ್ದಿರಂಗಾಗಿದೆ. ಸೊ ಅದು ಈ ಬ್ಯಾಂಗ್ಳೂರ್ ಸಿಟಿ ಆಗಲಿ, ಕರ್ನಾಟಕದಲ್ಲಾಗಲಿ, ಅಥವಾ ನಮ್ಮ ಇಂಡಿಯಾದಲ್ಲಾಗಲಿ ಇದಾಗಬಾರ್ದು ಅಂತೇಳಿ ನಾನು ಒಂದು ಸಣ್ಣ ಮನವಿಕೆ ದೇವರನ್ನು ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಈ ಥರ ಈ ಏನು ಈ ಕಾಯಿಲೆಗಳು ಇದೆ, ಈ ಕೊರೋನಾ ಅನ್ನೋದು ಇದು ಯಾರಿಗೂ ಬರಬಾರ್ದು ಅನ್ನೋದು ನನ್ನ ಒಂದು ಅನಿಸಿಕೆ. ಸೊ ಎಲ್ರಿಗೂ ಆರೋಗ್ಯ ಚೆನ್ನಾಗಿ ಕೊಡಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಇವತ್ತು ಈ ಪೌರ ಕಾರ್ಮಿಕರಿಂದ ನಮ್ಗೆ ಇದಿದೆ ಅಂತೇಳಿ ಒಳ್ಳೆ ಆರೋಗ್ಯ ಕೊಡ್ತಾ ಇದ್ದಾರೆ ಅಂತೇಳಿ ಅವ್ರಿಗೆ ಒಂದು ಸಣ್ಣದ ಸನ್ಮಾನ ಮಾಡಿ ಅವ್ರಿಗೆ ಒಂದು ಏನು ದಿನಸಿ ಕಿಟ್ ಏನಿದೆ ಅದನ್ನು ಅವ್ರು ಮಾಡಿ ಶಾಲು ಮತ್ತು ಮಾಲೆಯನ್ನು ಅರ್ಪಣೆ ಮಾಡಿ ಅವರಿಗೆ ಧನ್ಯವಾದಗಳನ್ನ ತಿಳಿಸಿದ್ದೀನಿ. ಅದೇ ಥರ ವೈದ್ಯರಿಗೂ ಅಷ್ಟೇ, ಆಶಾ ಕಾರ್ಯಕರ್ತರಿಗೂ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ. ನಮ್ಮ ವಿಶ್ವದ ಎಲ್ಲ ಆಶಾ ಕಾರ್ಯಕರ್ತರಿಗೂ, ಪೊಲೀಸವ್ರಿಗೂ ಮತ್ತು ಡಾಕ್ಟರ್ಗೂ ತಿಳಿಸ್ತಾ ಇದ್ದೀನಿ. ದಿನ ನಮ್ಮ ಮಾಡೆಲ್ ಬಂದುಬಿಟ್ಟು ದಿನಸಿ ಕಿಟ್ಗಳನ್ನ ಕೊಡ್ತಾ ಇದ್ವಿ. ಅದೇ ನಮ್ಮ ಸರ್ಕಾರ ಇಷ್ಟು ದಿನ ಹಾಲು ಕೊಡ್ತಾ ಇತ್ತು, ಅದು ನಿನ್ನೆ 30ನೇ ತಾರೀಕು ಸ್ಟಾಪ್ ಆಗಿದೆ, ಇವತ್ತಿಂದ ಇಲ್ಲ. ಸೊ ಇದ್ರ ಮೇಲೆ ನಮ್ಮ ಸರ್ಕಾರದಿಂದ, ನಮ್ಮ ಸರ್ಕಾರದಲ್ಲಿ ಏನು ಇವತ್ತು ಊಟ ಎಲ್ಲ ಕಳಿಸ್ತಾ ಇದ್ದಾರೆ, ಇವತ್ತು ದಿನ ವಾರ್ಡ್ಗಳಲ್ಲಿ ಬಂದು ನಮಗೆಲ್ಲ ಸೇರ್ತಾ ಇದೆ. ಇಲ್ಲಿ ಬಡ ಜನ ಇಲ್ಲಿ ನಮ್ಮ ಸ್ಲಮ್ಮಲ್ಲಿ ಬಂದುಬಿಟ್ಟು ಎಲ್ರಿಗೂ ಸೇರ್ತಾ ಇದೆ. ಸೊ ಅದೇ ಥರ ನಮ್ಮವರು, ನಮ್ಮ ಕಾರ್ಯಕರ್ತರು ಎಲ್ಲ ಸೇರಿ ನಂಬಿ ಸಿಂಹವನವರ ಆಶೀರ್ವಾದದಿಂದ ಇವತ್ತೆಲ್ಲ ಇದು ಮಾಡ್ತಾ ಇದ್ದೀವಿ. ಇದರಲ್ಲಿ ಅವ್ರದ್ದು ಮುಖ್ಯ ಪಾತ್ರ ಇದೆ ಇವತ್ತಿನ ಕಾರ್ಯಕ್ರಮದಲ್ಲಿ, ಅವ್ರಿಗೂ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ.